ಮುಂಚೆ ಇಲ್ಲೇ ಒರಯನ್ ಮಾಲಿಗೆ ಹೋಗ್ಬೇಕು ಅಂತಂದ್ರೆ ಆ ಕಡೆಯಿಂದ ನಮ್ಗೆ ಎಷ್ಟು ಟೈಮ್ ಆಗ್ತಾ ಇತ್ತು? ಇವತ್ತ ರಾಜ್ಕುಮಾರ್ ಫ್ಲೈಓವರ್ ನಿರ್ಮಾಣ ಆಯ್ತು, ಅಂಡರ್ ಪಾಸ್ ನಿರ್ಮಾಣ ಆಯ್ತು, ಎಷ್ಟು ಜನಕ್ಕೆ ಸಹಾಯ ಆಗ್ತಾ ಇದೆ? ಗೌರ್ಮೆಂಟ್ ಹೈಸ್ಕೂಲ್ಗಳ ನವೀಕರಣಗಳಾಗಿದೆ, ಪಿಯು ಕಾಲೇಜ್ಗಳು, ಡಿಗ್ರಿ ಕಾಲೇಜ್ಗಳ ಪ್ರಾರಂಭ ಆಗಿದೆ, ಉದ್ಯಾನವನಗಳ ಇಲ್ಲಿ ಲಿಸ್ಟ್ ನೋಡ್ತಾ ಹೋದ್ರೆ ಇಷ್ಟು ಜಾಗ ಎಲ್ಲಿತ್ತು? ಇಷ್ಟೊಂದು ಉದ್ಯಾನವನಕ್ಕೆ ಸೋಮಣ್ಣವರು ಹೆಂಗ್ ದುಡ್ಡು ತಂದ್ರು ಸರ್ಕಾರದಿಂದ? ಬೇರೆ ಶಾಸಕರುಗಳಿಗೆ ಹೇಳದಲ್ಲೇ ಇದ್ದಿದ್ದು ಇವ್ರು ಏನೋ ಒಂದು ಸೀಕ್ರೆಟ್ ಏನಿಟ್ಟಿರ್ಬೋದು? ಈ ಪ್ರಶ್ನೆಗಳು ಸಹಜವಾಗಿ ಎಲ್ರಿಗೂ ಕೂಡ ಬರುವಂತದ್ದು ಎಲ್ಲರೂ ಮನಸ್ಸಿನಲ್ಲೂ ಬರುತ್ತೆ. ಕಬ್ಬಡ್ಡಿ ಗ್ರೌಂಡ್ ಉದ್ಯಾನವನ, ಪುರಂದರದಾಸರ ಉದ್ಯಾನವನ, ಕನಕಗಿರಿ ಉದ್ಯಾನವನ, ಕೆಂಪೇಗೌಡ ಉದ್ಯಾನ ನಗರ, ಪ್ರಶಾಂತ ನಗರ, ವಿವೇಕಾನಂದ ಉದ್ಯಾನಗರ, ಕೆಎಚ್ ಕಾಲೋನಿ, ಎಂಸಿ ಲೇಔಟ್, ನಚಿಕೇತನ ಉದ್ಯಾನವನ, ಬನ್ನಿ ಲೇಔಟ್, ಸರಸ್ವತಿ ನಗರ, ಇದೇ ರೀತಿ ಇದರಲ್ಲೇನೆ ಲಿಸ್ಟ್ ಮಾಡಿರೋದು 53 ಉದ್ಯಾನವನಗಳು ಬರೀ ಪುಸ್ತಕದಲ್ಲಿ. ಈ ದೇವರಿಗೆ ಈ ದೇವಸ್ಥಾನ ಕಟ್ಸಿಲ್ಲ ಅಂತಿಲ್ಲ, ಎಲ್ಲ ದೇವಸ್ಥಾನಗಳ ಪುನರುದ್ಧಾರ ಆಗಿದೆ, ಎಲ್ಲ ಸಮುದಾಯಗಳಿಗೆ ಎಲ್ಲ ಸಮುದಾಯ ಭವನಗಳ ನಿರ್ಮಾಣ ಆಗಿದೆ, ಆಸ್ಪತ್ರೆಗಳು, ಯೋಗ ಮಂದಿರಗಳು, ಈ ಗ್ರಂಥಾಲಯಗಳು, ಎಲ್ಲ ರೀತಿಯ ಕೆಲಸಗಳು. ಇತ್ತೀಚೆಗೆ ಯುವಕರಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಪ್ರೋತ್ಸಾಹ ಆಗಲಿ ಅಂತ ಇಲ್ಲೇ ಅಂಬೇಡ್ಕರ್ ಸ್ಟೇಡಿಯಂನ ಉದ್ಘಾಟನೆ ಆಯಿತು. ಎಷ್ಟೋ ಜನ ಇವತ್ತು ಯುವಕರು, ಅದು ಸಾಮಾನ್ಯ ವರ್ಗದಿಂದ ಬರುವಂತ, ಮನೆಯಿಂದ ಬರುವಂತ ಮಕ್ಕಳುಗಳು, ಇವತ್ತು ನಾವು ಕೂಡ ನಾಳೆ ಭಾರತಕ್ಕೆ ಒಂದು ಪದಕ ತರಬಹುದು, ಒಲಿಂಪಿಕ್ಸ್ ನಲ್ಲಿ, ನ್ಯಾಷನಲ್ ಗೇಮ್ಸ್ ನಲ್ಲಿ ಏನೋ ಒಂದು ಸಾಧಿಸಬಹುದು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್, ರಾಷ್ಟ್ರಮಟ್ಟದ ನ್ಯಾಷನಲ್ ಲೆವೆಲ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಗೋವಿಂದ ರಾಜನಗರದಲ್ಲಿ ಇವತ್ತು ನಿರ್ಮಾಣ ಆಗಿದೆ ಅಂತಂದ್ರೆ ಬಹಳ ದೊಡ್ಡ ಶ್ರೇಯಸ್ ಅದಕ್ಕೆ ಬಿ ಸೋಮಣ್ಣ ಅವರಿಗೆ ಸಲ್ಲ. ಸರ್ವಾಂಗೀಣವಾಗಿ 360 ಡಿಗ್ರಿಯಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ. ಮಾದರಿ ಶಾಸಕರಾಗಿ ಈ ಭಾಗದಲ್ಲಿ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ.